ಏಷ್ಯಾದಲ್ಲೇ ಅತಿ ದೊಡ್ಡ ಈವೆಂಟ್ ಬೆಂಗಳೂರು ಟೆಕ್ ಸಮಿಟ್ಗೆ ಇಂದು ವಿದ್ಯುಕ್ತವಾಗಿ ಆರಂಭವಾಯಿತು. ಇಂದಿನಿಂದ 3 ದಿನಗಳ ಕಾಲ ಜರುಗುವಂತಹ ಸಮಿಟ್ಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಚಾಲನೆಯನ್ನು ಕೊಟ್ಟರು. ಹಾಗಾದ್ರೆ ಮೊದಲ ದಿನದ ಸಮಿಟ್ ಹೇಗಿತ್ತು? ಟೆಕ್ ಸಮಿಟ್ನಲ್ಲಿ ಉಪರಾಷ್ಟ್ರಪತಿಗಳು ಅಪ್ಪುರನ್ನ ನೆನೆದು ಸ್ಮರಿಸಿಕೊಂಡಿದ್ದೇಕೆ? ಸಿಎಂ ಏನು ಮಾತನಾಡಿದ್ರು? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಂದಿನಿಂದ 3 ದಿನಗಳ ಕಾಲ ಬೆಂಗಳೂರು ಟೆಕ್ ಸಮಿಟ್. ಟೆಕ್ ಸಮಿಟ್ಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಚಾಲನೆ. ಐಟಿ ದಿಗ್ಗಜರು, ಉದ್ಯಮಿಗಳು, ನುರಿತ ತಜ್ಞರಿಂದ ಉಪನ್ಯಾಸ. ಭವಿಷ್ಯವನ್ನ ಮುನ್ನಡೆಸು ಘೋಷವಾಕ್ಯದ 24ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗ ಅಂದ್ರೆ ಬೆಂಗಳೂರು ಟೆಕ್ ಸಮಿಟ್ಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಚಾಲನೆ ನೀಡಿದ್ರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ ಸಾಥ್ ನೀಡಿದ್ರು. ಮೊದಲು ಕನ್ನಡದಲ್ಲಿ ಭಾಷಣ ಆರಂಭಿಸಿದ್ದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಪುನೀತ್ ರಾಜ್ಕುಮಾರ್ ಅಕಾಲಿಕ ಸಾವು ಬೇಸರ ತರಿಸಿದೆ. ಅವರೊಬ್ಬ ನಟ ಮಾತ್ರವಲ್ಲ, ಸಮಾಜಕ್ಕೆ ಮಾದರಿ ವ್ಯಕ್ತಿ ಎಂದು ಗುಣಗಾನ ಮಾಡಿದ್ರು. Actor, upcoming, Shri Puneet Rajkumar Appu. He was not only a talented superstar, but a great human being who cared for the well-being of the poor and needy. ಇನ್ನು ಟೆಕ್ ಸಮಿಟ್ ಕುರಿತು ಮಾತನಾಡುತ್ತಾ, ಕೃಷಿಯು ದೇಶದ ಪ್ರಧಾನ ಕಸುವಾಗಿರೋದ್ರಿಂದ ತಾಂತ್ರಿಕತೆಯು ಅದಕ್ಕೆ ಪೂರಕವಾಗಿರಬೇಕು. ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಖಾಸಗಿ ವಲಯದ ಪಾತ್ರ ಬಹುಮುಖ್ಯ ಎಂದರು. Discussing for the upcoming 3 days, the best minds joining together, their best experiences being shared, will definitely bring the value that is needed. That is my confidence. Bangalore is a happening place. India is a happening place. And here, the Prime Minister Sri Narendra Bhai Modi is focusing his attention and transforming the entire system using technology. ತಂತ್ರಜ್ಞಾನದಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ರಾಜ್ಯದಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ನಾಯಕರಿದ್ದಾರೆ. ಕಿರಣ್ ಮಜುಂದಾರ್ ಶಾ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧಕರು ಹಾಗೂ ಪ್ರತಿಭಾವಂತರಿದ್ದಾರೆ. ಐಟಿ ಬಿಟಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ನಾವೀನ್ಯತೆಯನ್ನ ಅನ್ವೇಷಿಸಿ ಸಾಧನೆಯ ಉತ್ತುಂಗಕ್ಕೇರುವಂತೆ ತಂತ್ರಜ್ಞಾನ ಕ್ಷೇತ್ರದ ಭಾಗಿದಾರರಿಗೆ ಸಿಎಂ ಮುಕ್ತವಾಗಿ ಕರೆ ನೀಡಿದರು. ಇನ್ನು ಐಟಿ ಬಿಟಿ ಸಚಿವ ಅಶ್ವಥ್ ನಾರಾಯಣ್ ಮಾತಾಡಿ, ಕೋವಿಡ್ ಪಿಡುಗಿನ ನಂತರ ಅಭಿವೃದ್ಧಿಯ ಮಾನದಂಡಗಳು ಬದಲಾಗಿವೆ. ರಾಜ್ಯವು ಈ ಪರಿಸ್ಥಿತಿಯನ್ನ ತಂತ್ರಜ್ಞಾನದ ಬಲದಿಂದ ಸಕಾರಾತ್ಮಕವಾಗಿ ಬಳಸಿಕೊಳ್ಳುತ್ತಿದೆ. ಬೇಕಾದ ಸೌಲಭ್ಯ ನೀಡಿದ ಹೊಸ ಆವಿಷ್ಕಾರ ತೆರೆದುಕೊಳ್ಳಲು ಸರ್ಕಾರ ಸಿದ್ಧವಿದೆ ಎಂದರು. The strength to express our intelligence. He has given us independence and he has given us capability to travel at the speed of light and sound. And encompass into the imagination of a cosmos world. This city and its technology ecosystem is truly going to be in driver's seat for the next stage of the technology revolution. But I firmly believe that the big question is how these technological changes impact our society and improve the lives of our citizens. We all know about artificial intelligence, but how can farmers benefit from this through improved crop yield? ಇನ್ನು ಉಳಿದಂತೆ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್, ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್, ಕಿಂಡ್ರೈಲ್ ಕಂಪನಿಯ ಸಿಇಒ ಮಾರ್ಟಿನ್ ಶ್ರೋಟರ್ ಶೃಂಗವನ್ನ ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ್ರು. ಐಟಿ ಬಿಟಿ ಮತ್ತು ಸ್ಟಾರ್ಟ್ಅಪ್ ವಿಷನ್ ಗ್ರೂಪ್ಗಳ ಮುಖ್ಯಸ್ಥರಾದ ಕ್ರಮವಾಗಿ ಕ್ರಿಸ್ ಗೋಪಾಲಕೃಷ್ಣನ್, ಕಿರಣ್ ಮಜುಂದಾರ್ ಶಾ ಮತ್ತು ಪ್ರಶಾಂತ್ ಪ್ರಕಾಶ್ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಇದೇ ರೀತಿ ಇನ್ನೆರಡು ದಿನ ಟೆಕ್ ಸಮಿಟ್ ಜರುಗಲಿದೆ. ರೇಷ್ಮಾ ಡಿಪಿ, ರಾಜ್ ನ್ಯೂಸ್, ಕನ್ನಡ, ಬೆಂಗಳೂರು.